ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇನ್ಸ್ಟೆಂಟ್ ಆಗಿ ಶಕ್ತಿ ಬರಬೇಕು, ಸುಸ್ತು ಕಮ್ಮಿ ಆಗಬೇಕು ಅಂತ ಇಂದಿನ ಯುವ ಜನತೆ ಎನರ್ಜಿ ಡ್ರಿಂಕ್ಸ್ಗೆ ಮೊರೆ ಹೋಗ್ತಾ ಇದ್ದಾರೆ. ಆದರೆ ಈ ಎನರ್ಜಿ ಡ್ರಿಂಕ್ಸ್ ನಿಜವಾಗಿಯೂ ಎನರ್ಜಿ ಕೊಡ್ತಾವ? ಇದರಿಂದ ಆರೋಗ್ಯಕ್ಕೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಆಗೋದಿಲ್ವ? ಸ್ಟಿಂಗ್, ಚಾರ್ಜ್, ರೆಡ್ ಬುಲ್ ಅಂತ ಕುಡಿತಾ ಇದ್ದೀರಲ್ಲ, ಈ ಎನರ್ಜಿ ಡ್ರಿಂಕ್ಸ್ ಹಿಂದಿರೋ ಸತ್ಯ ಏನು? ಎಲ್ಲ ಮಾಹಿತಿಯನ್ನು ಇವತ್ತು ನಾವು ವರದಿಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ಕಡೆ ತನಕ ನೋಡಿ. ಎನರ್ಜಿ ಡ್ರಿಂಕ್ಸ್ ಅಂದರೆ ಏನು? ಇದನ್ನು ಕನ್ನಡದಲ್ಲಿ ಶಕ್ತಿ ಪಾನೀಯಗಳು ಅಂತ ಹೇಳ್ಬೋದು. ಇದು ಮನುಷ್ಯನ ಶಕ್ತಿಯನ್ನು ಹಾಗೆ ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತೆ, ಮೆದುಳನ್ನು ಚುರುಕು ಮಾಡುತ್ತೆ ಅಂತ ಮಾರ್ಕೆಟಿಂಗ್ ಮಾಡಲಾಗುತ್ತೆ. ಎನರ್ಜಿ ಡ್ರಿಂಕ್ಸಲ್ಲಿ ಕೆಫೀನ್ ಅಂಶ ಜಾಸ್ತಿ ಇರುತ್ತೆ. ಇದು ನಾವು ಕುಡಿಯುವ ಟೀ, ಕಾಫಿಯಲ್ಲೂ ಕೂಡ ಇರುತ್ತೆ. ಈ ಕೆಫೀನ್ ಮನುಷ್ಯನನ್ನು ಉತ್ತೇಜಿಸೋಕೆ ಅಥವಾ ಸ್ಟಿಮ್ಯುಲೇಟ್ ಮಾಡೋಕೆ ಇರುವಂಥ ನೈಸರ್ಗಿಕ ವಸ್ತು. ಇಡೀ ಪ್ರಪಂಚದ ಒಟ್ಟು ಪಾಪ್ಯುಲೇಷನ್ನಲ್ಲಿ ಇದನ್ನು 80% ಜನ ಒಂದಲ್ಲ ಒಂದು ರೂಪದಲ್ಲಿ ಸೇವನೆ ಆಲ್ರೆಡಿ ಮಾಡ್ತಿದ್ದಾರೆ. ಆದರೆ ಈ ಕೆಫೀನ್ ನಮ್ಮ ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ, ನಮಗೆ ಉತ್ತೇಜನವನ್ನು ಯಾವ ರೀತಿ ಕೊಡುತ್ತೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ನಾವು ಸೇವಿಸೋ ಕೆಫೀನ್ ಅಂಶ ಕರುಳಿನ ಮೂಲಕ ಬೇಗ ರಕ್ತ ಅಥವಾ ಬ್ಲಡ್ ಸ್ಟ್ರೀಮನ್ನು ತುಂಬ ಫಾಸ್ಟಾಗಿ ಸೇರಿಕೊಳ್ಳುತ್ತೆ ಕರುಳಿನ ಮೂಲಕ. ನಂತರ ಅದು ಅಲ್ಲಿಂದ ಲಿವರ್ಗೆ ಹೋಗುತ್ತೆ, ಆಮೇಲೆ ಬೇರೆ ಕಾಂಪೌಂಡ್ಗಳಾಗಿ ಡಿವೈಡ್ ಆಗುತ್ತೆ. ಈ ಕಾಂಪೌಂಡ್ಸ್ ದೇಹದ ವಿವಿಧ ಅಂಗಗಳ ಕೆಲಸ ಕಾರ್ಯಗಳ ಮೇಲೆ ಪರಿಣಾಮ ಉಂಟು ಮಾಡುತ್ತೆ, ಎಫೆಕ್ಟ್ ಮಾಡುತ್ತೆ. ಮುಖ್ಯವಾಗಿ ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ. ಹೇಗೆ ಅಂತ ಹೇಳ್ತೀವಿ. ಕೆಫಿನ್ ನಮ್ಮ ದೇಹದಲ್ಲಿ ಹಾಗೆ ಮೆದುಳಿನಲ್ಲಿ ಉತ್ಪತ್ತಿಯಾಗೋ ಅಡನೋಸಿನ್ ಅನ್ನೋ ಕೆಮಿಕಲ್ನ ಪರಿಣಾಮವನ್ನು ಡೌನ್ ಮಾಡುತ್ತೆ. ಈ ಅಡನೋಸಿನ್ ಏನು ಮಾಡ್ತಿರುತ್ತೆ, ಮುಂಚೆ ನಮ್ಮ ಮೆದುಳು ವಿಶ್ರಾಂತಿ ಮಾಡುವಂತೆ ಸಿಗ್ನಲ್ ಕೊಡುತ್ತಲ್ಲ ದೇಹಕ್ಕೆ, ಆ ಕೆಲಸ ಈ ಅಡನೋಸಿನ್ನಿಂದನೇ ಆಗುತ್ತೆ. ಆಯಾಸ ಉಂಟು ಮಾಡುತ್ತೆ, ಅಡನೋಸಿನ್ ಮಟ್ಟ ಜಾಸ್ತಿ ಆದಂತೆ ನಮಗೆ ಸುಸ್ತು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮಲಗಬೇಕು, ರೆಸ್ಟ್ ಮಾಡಬೇಕು, ಏನಾದರೂ ತಿಂದು ಸುಮ್ಮನೆ ಕುತ್ಕೋಬೇಕು ಅಂತ ಅನ್ಸೋಕೆ ಶುರುವಾಗುತ್ತೆ. ಅಡನೋಸಿನ್ ಆ ಕೆಲಸ ಮಾಡುತ್ತೆ. ಆದರೆ ಕೆಫೀನ್ ಅಂಶ ಮೆದುಳಿನಲ್ಲಿರೋ ಅಡನೋಸಿನನ್ನು ಸಕ್ರಿಯ ಆಗದಂತೆ ಮಾಡುತ್ತೆ, ಆಕ್ಟಿವೇಟ್ ಆಗದಿರೋ ಥರ ಮಾಡುತ್ತೆ. ಇದರಿಂದ ನಾವು ಎಚ್ಚರವಾಗಿರ್ತೀವಿ, ದೇಹಕ್ಕೆ ನಿಜವಾಗಲೂ ಸುಸ್ತಾಗಿದ್ದರೂ ಕೂಡ ಅದು ಫೀಲ್ ಆಗುವುದಿಲ್ಲ, ಆಯಾಸ ಕಮ್ಮಿ ಆಗುತ್ತೆ. ಹಾಗೆ ರಕ್ತದಲ್ಲಿ ಆಡ್ರಿನಲಿನ್ ಹಾರ್ಮೋನ್ ಮಟ್ಟವನ್ನು ಹೆಚ್ಚಿಸುವ ಸಾಧ್ಯತೆ ಕೂಡ ಇರುತ್ತೆ ಕೆಫಿನ್. ಡೊಪಮೈನ್ ಮತ್ತು ನೋರ್ಪೈನ್ ಪ್ರೈನ್ ಹಾರ್ಮೋನ್ ಮೆದುಳಿನ ಚಟುವಟಿಕೆಯನ್ನು ಹೆಚ್ಚು ಮಾಡುವಂಥ ಕೆಲಸ ಮಾಡುತ್ತೆ. ಇದು ಮೆದುಳನ್ನು ಆಕ್ಟಿವ್ ಆಗಿರೋ ರೀತಿ ಮಾಡುತ್ತೆ ಮತ್ತು ನಮ್ಮ ಕಾನ್ಸಂಟ್ರೇಷನ್ ಅಥವಾ ಗಮನ ಕೊಡುವಂಥ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ. ಇನ್ನು ಮೆದುಳಿನ ಮೇಲೆ ಈ ಕೆಫೀನ್ ಪರಿಣಾಮ ಬೀರೋದ್ರಿಂದ ಇದನ್ನು ಸಾಮಾನ್ಯವಾಗಿ ಸೈಕೋ ಆಕ್ಟಿವ್ ಡ್ರಗ್ ಅಂತ ಕೂಡ ಪರಿಗಣಿಸಲಾಗುತ್ತೆ. ಎನರ್ಜಿ ಡ್ರಿಂಕ್ಗಳಲ್ಲೂ ಇದೇ ಕೆಫೀನ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ಎನರ್ಜಿ ಡ್ರಿಂಕ್ ಕುಡಿದಾಗ ಶಕ್ತಿ ಬರುತ್ತೆ. ನೀವು ಸೇವಿಸುವ ರೆಡ್ ಬುಲ್, ಸ್ಟಿಂಗ್, ಚಾರ್ಜ್ ಮುಂತಾದ ಎನರ್ಜಿ ಡ್ರಿಂಕ್ಗಳಲ್ಲಿ ಕೆಫೀನ್ ಅಂಶ ಎಷ್ಟು ಪ್ರಮಾಣದಲ್ಲಿರುತ್ತೆ ಅಂತ ಕೂಡ ಹೇಳ್ತೀವಿ. ಸುಮಾರು 250 ml ರೆಡ್ ಬುಲ್ ಟಿನ್ನಲ್ಲಿ 80 mg ಕೆಫೀನ್ ಅಂಶ ಇರುತ್ತೆ. 250 mg ಸ್ಟಿಂಗ್ನಲ್ಲಿ 72 mg ಕೆಫೀನ್ ಅಂಶ ಇರುತ್ತೆ. 473 ml ಮಾನ್ಸ್ಟರ್ನಲ್ಲಿ 160 mg ಕೆಫೀನ್ ಅಂಶ ಇರುತ್ತೆ. ಇದರಲ್ಲಿ ಕೇವಲ ಕೆಫೀನ್ ಅಂಶ ಮಾತ್ರ ಇರೋದಿಲ್ಲ, ಬದಲಾಗಿ ಶುಗರ್, ಸಕ್ಕರೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿರುತ್ತೆ. ಇದನ್ನು ಸೇವನೆ ಮಾಡಿದಾಗ ಮನುಷ್ಯ ಸಾಕಷ್ಟು ಆಕ್ಟಿವ್ ಆಗಿಬಿಡ್ತಾನೆ. ಇದು ಮನುಷ್ಯನ ದೇಹಕ್ಕೆ ಸೇಫಾ? ಇದನ್ನು ಮಕ್ಕಳು ಸೇವಿಸ್ಬೋದಾ? ಸ್ಟಡೀಸ್ ಏನು ಹೇಳುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಜನರು ಎನರ್ಜಿ ಡ್ರಿಂಕ್ಸನ್ನು ಅಲರ್ಟ್ ಆಗಿರಬೇಕು, ಆಯಾಸಕ್ಕೆ ಒಳಗಾಗಬಾರ್ದು, ಮೆದುಳು ಚುರುಕಾಗಿರಲಿ ಅನ್ನೋ ಕಾರಣಕ್ಕೆ ಕುಡಿತಾರೆ. ಅಲ್ಲದೆ ಕೆಲವೊಂದು ಅಧ್ಯಯನಗಳಲ್ಲೂ ಕೂಡ ಇದು ಸಾಬೀತಾಗಿದೆ. ಏನು, ಇದನ್ನು ಕುಡಿದಾಗ ಒಂಥರ ಎನರ್ಜಿ ಬಂದಂಗಾಗೋದು, ಚುರುಕಾಗೋದು, ಏಕಾಗ್ರತೆ ಸ್ವಲ್ಪ ಜಾಸ್ತಿ ಬರೋದು, ಹಾಗೆ ಮಾನಸಿಕ ಆಯಾಸವನ್ನು ಕಮ್ಮಿ ಮಾಡೋದು, ನಿದ್ರೆ ಸ್ವಲ್ಪ ದೂರ ಇಡೋಕ್ಕೆ ಸಾಧ್ಯ ಆಗುತ್ತೆ, ಇದೆಲ್ಲ ಆಗುತ್ತೆ. ಹೀಗಾಗಿ ನೈಟ್ ಡ್ರೈವ್ ಮಾಡೋರು, ರಾತ್ರಿ ಗಾಡಿ ಓಡಿಸೋರು ಅಥವಾ ನಿದ್ದೆಗೆಟ್ಟು ಗಾಡಿ ಓಡಿಸೋರು, ನೈಟ್ ಶಿಫ್ಟ್ ಕೆಲಸ ಮಾಡೋರು ಈ ಡ್ರಿಂಕನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಎಕ್ಸಾಮ್ ಟೈಮ್ನಲ್ಲೂ ಕೂಡ ಮಕ್ಕಳು ಇದನ್ನು ಕುಡಿದು ಓದುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗೆ ಸಾಕಷ್ಟು ಜನ ಈ ಎನರ್ಜಿ ಡ್ರಿಂಕ್ಗಳನ್ನು ಕುಡಿದು ಟೂರ್ನಿಮೆಂಟ್, ಕ್ರಿಕೆಟ್ ಆಡೋಕ್ಕೆ ಹೋಗೋದು, ಬೇರೆ ಬೇರೆ ಸ್ಪೋರ್ಟ್ಸ್ನಲ್ಲಿ ಪಾಲ್ಗೊಳ್ಳೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಈ ಎನರ್ಜಿ ಡ್ರಿಂಕ್ಸ್ನಿಂದ ದೇಹಕ್ಕೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಕೆಫೀನ್ ಅಂಶ ಜಾಸ್ತಿ ಆದರೆ ಮನುಷ್ಯ ಯಾವ ಸಮಸ್ಯೆಯನ್ನು ಫೇಸ್ ಮಾಡಬೇಕಾಗತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಸ್ನೇಹಿತರೆ, ಎನರ್ಜಿ ಡ್ರಿಂಕ್ಸಲ್ಲಿ ಕೆಫೀನ್ ಮತ್ತು ಸಕ್ಕರೆ ಅಂಶ ಬಹಳ ಜಾಸ್ತಿ ಇರುತ್ತೆ. ಕೆಲವರು ಕೆಫಿನ್ನಿಂದ ದೇಹಕ್ಕೇನು ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಳ್ಬೋದು, ಆದರೆ ಎನರ್ಜಿ ಡ್ರಿಂಕ್ಸನ್ನು ಜಾಸ್ತಿ ಸೇವಿಸೋದ್ರಿಂದ ನಿದ್ದೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ, ಆಂಗ್ಸೈಟಿ ಪ್ರಾಬ್ಲಮ್, ಎದೆ ಬಡಿತ ಜಾಸ್ತಿ ಆಗೋದೆಲ್ಲ ಆಗಬಹುದು, ರಕ್ತದೊತ್ತಡ ಕೂಡ ಜಾಸ್ತಿ ಆಗ್ಬೋದು, ತುಂಬ ಹೆದರಿಕೆ ಆದ ಹಾಗೆ ಫೀಲ್ ಆಗೋದು, ಒಂದು ರೀತಿ ನರ್ವಸ್ ಆಗೋದು, ದೇಹದಲ್ಲಿ ನಡುಕ ಮತ್ತು ತಲೆನೋವು ಉಂಟಾಗೋದೆಲ್ಲ ಆಗಬಹುದು. ಹಾಗೆ ಕೆಲವೊಮ್ಮೆ ಹೃದಯ ಸರಿಯಾಗಿ ಬಡಿದುಕೊಳ್ಳದೆ ಇರುವಂತಹ ಸಂಭವ ಕೂಡ ಇರುತ್ತೆ. ಇದು ಮನುಷ್ಯನ ಸಾವಿಗೂ ಕಾರಣ ಆಗುವ ಸಾಧ್ಯತೆ ಇರುತ್ತೆ ಕೆಫೀನ್ ಓವರ್ ಡೋಸ್ ಆದಾಗ. ಹಾಗೆ ಯಾವತ್ತೋ ಒಂದು ದಿನ ಅರ್ಜೆಂಟಿಗೆ ಕುಡಿದ್ರೆ ಆಮೇಲೆ ದಿನ ಬೇಕು ಅನಿಸಿ ಅಡಿಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಆದಷ್ಟು ಎನರ್ಜಿ ಡ್ರಿಂಕ್ಸಿಂದ ದೂರ ಇರೋಕೆ ಪ್ರಯತ್ನ ಪಡಿ. ಇಲ್ಲಿ ನನ್ನ ಸ್ವಂತ ಅನುಭವ ಹೇಳಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ಡ್ರೈವ್ ಮಾಡೋ ಸಂದರ್ಭದಲ್ಲಿ ಇದನ್ನು ನನ್ನ ಫ್ರೆಂಡ್ ಒಬ್ಬರು ಸೇವನೆ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಎನರ್ಜಿ ಬರುತ್ತೆ, ನಿದ್ದೆ ಬರೋದಿಲ್ಲ ಅಂತ. ಸಾಕಷ್ಟು ನಿದ್ದೆಗೆಟ್ಟು ಆಮೇಲೆ ಡ್ರೈವ್ ಮಾಡುವಂಥ ಅನಿವಾರ್ಯ ಸಂದರ್ಭ ಬಂದಾಗ ಇದನ್ನು ನೋಡೋಣ ಅಂತ ನಾನು ಕೂಡ ಟ್ರೈ ಮಾಡಿದೆ. ಸಾಕಷ್ಟು ಎನರ್ಜಿ ಬರುತ್ತೆ, ನಿದ್ದೆ ಹೋಗುತ್ತೆ, ಒಳ್ಳೆ ಯಾರಿಗಾದ್ರು ಹೋಗಿ ಗುದ್ದಾಣ ರೀತಿಯಲ್ಲಿ ಎನರ್ಜಿ ಬರುತ್ತೆ ಅಂತ ಕೊಡ್ತಾಗ. ಇಲ್ಲ ಅಂತಿಲ್ಲ, ನಿಜ. ಆದರೆ ಇದರ ಪರಿಣಾಮ ನೆಕ್ಸ್ಟ್ ಡೇ ಮರುದಿನ ಕೂಡ ಆ ಟೈಮ್ನಲ್ಲಿ
ಮತ್ತೆ ಕುಡಿಬೇಕು ಅನ್ಸೋಕೆ ಶುರುವಾಗುತ್ತೆ. ಮನಸ್ಸು ನೆನಪು ಮಾಡುತ್ತೆ, ಕುಡಿ ಎನರ್ಜಿ ಬರುತ್ತೆ ಅಂತ ನೆನಪು ಮಾಡೋಕೆ ಶುರು ಮಾಡುತ್ತೆ. ಅದಿಲ್ಲ ಅಂದರೆ ಯಾಕೋ ಒಂಥರ ಬೇಜಾರಾದಂಗೆ ಆಗೋದು, ಕುಡಿಬೇಕು ಅಂತ ಫೀಲ್ ಆಗೋದು, ಇದೆಲ್ಲವೂ ಕೂಡ ಶುರುವಾಗುತ್ತೆ. ಇದು ನನಗೆ ಸ್ವಂತ ಆಗಿರೋ ಅನುಭವ, ಇದು ಪ್ರತಿಯೊಬ್ಬರಿಗೂ ಹೀಗೆ ಆಗುತ್ತೆ ಅಂತ ನಾನು ಹೇಳಲ್ಲ. ಆದರೆ ಸ್ಟಡೀಸ್ ಹೇಳ್ತಾ ಇದೆ, ಇಂತಹ ಯಾವುದೇ ಡ್ರಿಂಕ್ ಆಗಿರಲಿ, ಎನರ್ಜಿ ಡ್ರಿಂಕ್ ಆಗಿರಲಿ, ಕಾಫಿ ಟೀ ಆಗಿರಲಿ, ಅಥವಾ ಕೋಕ್, ಪೆಪ್ಸಿ, ಇವುಗಳಲ್ಲೂ ಕೂಡ ಈ ಕೆಫೀನ್ ಅಂಶ ಇರುತ್ತೆ. ಇದನ್ನು ಜಾಸ್ತಿ ಸೇವನೆ ಮಾಡೋ ಅಭ್ಯಾಸ ಬೆಳೆಸ್ಕೊಂಡ್ರೆ ನೆಕ್ಸ್ಟ್ ನಮಗೆ ಆ ಖುಷಿ ಸಿಗಬೇಕು ಅಂದರೆ ಅದನ್ನು ಕುಡಿಲೇಬೇಕು. ಇಲ್ಲಾಂದರೆ ಆ ಖುಷಿ ಸಿಗಲ್ಲ, ಏನೋ ಕೊರತೆ ಆಯಿತು, ಏನೋ ಸುಸ್ತಾಗ್ತಿದ್ದೆ ಅನ್ನೋ ಫೀಲಿಂಗ್ ಬರೋದು, ಇದು ಆಗತ್ತೆ. ಆ ಅಡಿಕ್ಷನ್ ಆಗ್ತಾ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಥೇಳಿ ಅಧ್ಯಯನಗಳಲ್ಲೂ ಕೂಡ ಸಾಬೀತಾಗಿದೆ. ಹೀಗಾಗಿ ಇಂತಹ ಎನರ್ಜಿ ಡ್ರಿಂಕ್ಗಳಿಂದ ಆದಷ್ಟು ದೂರ ಇದ್ದರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಗರ್ಭಿಣಿಯರು, ಹಾಲುಣಿಸುವ ಮಹಿಳೆಯರು ಈ ಎನರ್ಜಿ ಡ್ರಿಂಕನ್ನು ಕುಡಿಲೇಬಾರದು. ಅದನ್ನು ಅದರ ಮೇಲೇ ಬರೆದಿರ್ತಾರೆ, ಬಾಟಲ್ ಮೇಲೇ ಬರೆದಿರ್ತಾರೆ, ಲ್ಯಾಕ್ಟೇಟಿಂಗ್ ವುಮನ್ ಮತ್ತು ಪ್ರೆಗ್ನೆಂಟ್ ವುಮನ್ ಇದನ್ನು ಸೇವಿಸೋ ಹಾಗೇ ಇಲ್ಲ ಅಂತ ಬರೆದಿರ್ತಾರೆ. ಹಾಗೆ ಆರೋಗ್ಯವಂತ ವ್ಯಕ್ತಿಗಳು ಕೂಡ ಅದನ್ನು ದಿನಕ್ಕೆ 2 ಬಾಟಲ್ ಮೇಲೆ 250 ml 2 ಬಾಟಲ್ ಮೇಲೆ ಕುಡಿಬಾರದು ಅಂತ ಕೂಡ ಬರೆದಿರ್ತಾರೆ. ಸೊ ಶಕ್ತಿ ಬರುತ್ತೆ ಅಂತ ಹೇಳಿ ಎರ್ರ ಬೇರೆ ಕುಡಿದ್ರೆ ಅಪಾಯ ಖಂಡಿತವಾಗಲೂ ಕೂಡ ಇದೆ. ಅದಕ್ಕೋಸ್ಕರನೇ ಆ ವಾರ್ನಿಂಗ್ ಅನ್ನು ಕೂಡ ಬರೆದಿರೋದು. ಹಾಗಂತ 2 ಬಾಟ್ಲು ಕುಡಿಬೋದಲ್ಲ ಡೈಲಿ ಅಂತ ಅಭ್ಯಾಸ ಮಾಡಿಕೊಂಡ್ರೆ, ಅದು ಲಾಂಗ್ ಪೀರಿಯಡ್ ಆಫ್ ಟೈಮ್ ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಿಮಗೆ ಡೆಫಿನೆಟ್ಲಿ ಅಡ್ಡ ಪರಿಣಾಮಗಳು ಆಗ್ತಾ ಹೋಗುತ್ತೆ. ಅದಿಲ್ಲದೆ ನಿಮಗೆ ಇರೋಕ್ಕಾಗಲ್ಲ, ಆ ರೀತಿಯ ಒಂದು ಚಟ ಹತ್ಕೊಳ್ಳುವಂಥ ಅಪಾಯ ಖಂಡಿತವಾಗಲೂ ಇದ್ದೇ ಇರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಎನರ್ಜಿ ಡ್ರಿಂಕ್ಸ್ನ ಕೆಲವೊಂದಷ್ಟು ಸತ್ಯವನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇತ್ತೀಚೆಗೆ ಸಿಕ್ಕಾಪಟ್ಟೆ ಮುಂಚೆ ಎಲ್ಲ ರೋಡ್ ಸೈಡ್ನಲ್ಲಿ ಈ ಬೇರೆ ಬೇರೆ ಪಾನೀಯಗಳ ಬಾಟಲ್ಸ್ ಕಾಣಿಸ್ತಾ ಇತ್ತಲ್ಲ, ಆ ಜಾಗದಲ್ಲಿ ಈಗ ಇದು ರಿಪ್ಲೇಸ್ ಮಾಡ್ತಾ ಇದೆ. ಈ ಎನರ್ಜಿ ಡ್ರಿಂಕ್ಗಳ ಬಾಟಲಿಗಳು ನಿಮಗೆ ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಬಿದ್ದಿರೋದು ಕಾಣಿಸ್ತಾ ಇದೆ. ಅಂದರೆ ಜಾಸ್ತಿ ಸೇಲ್ ಆಗ್ತಿದೆ ಅಂತ ಅರ್ಥ, ಜಾಸ್ತಿ ಜನ ಬಳಕೆ ಮಾಡ್ತಿದ್ದಾರೆ ಅಂತ ಅರ್ಥ ಈ ಎನರ್ಜಿ ಡ್ರಿಂಕ್ಗಳನ್ನು. ಹಾಗಾಗಿ ಬಳಕೆ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಏನಿದೆ, ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ಸತ್ಯವನ್ನು ನಿಮಗೆ ತಿಳಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್, ನೀವು ಡಿಸಿಷನ್ ತಗೊಳ್ಳಿ. ಈಗ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.